ಚಿಕ್ಕಬಳ್ಳಾಪುರ ಗಾಡಿ ಓಡ್ಸಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ಪೃಥ್ವಿ ಬ್ಲಾಗ್ಗೆ ಸ್ವಾಗತ. ನಾನಿವಾಗ ಎಲ್ಲಿದ್ದೀನಿ ಅಂತ ತಮ್ಮನೇ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಈ ಹಿಂದೆ ನನ್ನ ವಿಡಿಯೋ ನೋಡಿ ಸಾಕಷ್ಟು ಮೆಚ್ಕೊಂಡಿದ್ದೀರ. ಇನ್ನೂ ಕೂಡ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಕರ್ನಾಟಕವನ್ನು ನಿಮಗೆ ತೋರಿಸ್ಬೇಕು ಅನ್ನೋದು ಕೂಡ ನನ್ನ ಆಸೆ. ಈಗ ನಾವೆಲ್ಲಿದ್ದೀವಿ ಅನ್ನೋ ತಮ್ಮನೇ ನೋಡಿ ಗೊತ್ತಾಗಿದೆ ನಿಮಗೆ. ಸೊ ನಾವೀಗ ಇಶಾ ಫೌಂಡೇಶನಲ್ಲಿ ಇದ್ದೀವಿ. ನಾವು ಇವಾಗ ತಮಿಳ್ನಾಡಲ್ಲಿಗೆ ಹೋಗಿ ಅಲ್ಲಿ ಇಶಾ ಫೌಂಡೇಶನ್ ನೋಡೋಕ್ಕಾಗಲ್ಲ, ಆದರೆ ನಿಮಗೆ ಚಿಕ್ಕಬಳ್ಳಾಪುರದಲ್ಲಿರುವಂಥ ಇಶಾ ಫೌಂಡೇಶನ್ನ ತೋರಿಸ್ಬೇಕು ಅನ್ನೋ ಆಸೆ. ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದೀನಿ. ಹೇಗಿದೆ ಎಕ್ಸ್ಪೀರಿಯೆನ್ಸು? ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಚಿಕ್ಕಬಳ್ಳಾಪುರ ಗಾಡಿ ಓಡ್ಸಕ್ಕೆ ತುಂಬಾ ಚೆನ್ನಾಗಾಗುತ್ತೆ, ಯಾಕೆಂದ್ರೆ ರೋಡ್ ಟ್ರಾವೆಲಿಂಗ್ ತುಂಬಾನೇ ಸೂಪರ್ ಆಗಿದೆ. ಇಶಾ ಫೌಂಡೇಶನ್ನ ಒಳಗೆ ಎಂಟ್ರಿ ಆಗಿದ್ದೀವಿ. ಎಂಟ್ರಿ ಆದ ತಕ್ಷಣ ನಿಮಗೆ ನಾಗಮಂಟಪನೇ ಸಿಗೋದು ಫಸ್ಟು. ಆ ನಾಗಮಂಟಪ ಹೇಗಿದೆ, ಬನ್ನಿ ಹೋಗೋಣ. ಸ್ನೇಹಿತರೆ, ನೀವೀಗ ನೋಡ್ತಾ ಇರೋ ಈ ನಾಗಮಂಟಪನ ಈ ಕೆಲ ತಿಂಗಳ ಹಿಂದೆ ಏನು ಇಶಾ ಫೌಂಡೇಶನ್ನ ಜಗ್ಗಿ ವಾಸುದೇವ ಅವರು ಈ ಒಂದು ಇದನ್ನು ಉದ್ಘಾಟನೆಯನ್ನು ಮಾಡ್ಕೋಗ್ತಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ನಾಗಮಂಟಪ ಅನ್ನುವಂಥದ್ದು ತುಂಬಾ ವಿಶೇಷವಾಗಿ ಮೂರ್ತಿಯನ್ನು ಕೆತ್ತನೆ ಮಾಡಿರೋದನ್ನು ನೀವು ಗಮನಿಸ್ಬೋದು. ನಾವೀಗ ಕುತೂಹಲಕ್ಕೆ ತೆರೆ ಎಳೆಯೋ ಸಮಯ ಬಂದೇ ಬಿಡ್ತು. ನಾವು ಇಶಾ ಫೌಂಡೇಶನ್ ಒಳಗೆ ಬಂದೇ ಬಿಟ್ವಿ. ಏನು 112 ಅಡಿ ಎತ್ತರದಂತ ಈ ಒಂದು ಇಶಾ ಫೌಂಡೇಶನ್ ಏನಿದೆ ಅದನ್ನ ಹೇಗಿದೆ ನಿಮ್ಗೆ ಹತ್ರ ಹೋಗಿ ತೋರಿಸ್ತೀನಿ. ಈಶ್ವರನನ್ನ ದಿನ ನಾನು ಯೂಟ್ಯೂಬಲ್ಲೋ ಅಥವಾ ಟಿ ವಿಲೋ ನೋಡ್ತಾ ಇದ್ದೆ, ಆದರೆ ನಾನು ಇಲ್ಲಿ ಹತ್ರಕ್ಕೆ ಬಂದಿರೋದು ನಿಜವಾಗ್ಲೂ ನನಗೆ ತುಂಬಾ ಡಿಫ್ರೆಂಟ್ ಅನುಭವನ ಕೊಡ್ತಾರೆ. ಏನಂತಾರಲ್ಲ ಮಂತ್ರ ಮುಗ್ಧತೆ ಅಂತಾರಲ್ಲ, ಅದು ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನೀವು ಕೂಡ ಬನ್ನಿ, ಏನೆಲ್ಲ ಹಿಂಗೆಲ್ಲ ಅನುಭವಗಳಾಗುತ್ತೆ ನೀವು ಮಾತ್ರ ಅನುಭವಿಸಿದ್ರೆ ಮಾತ್ರ ಸಾಧ್ಯ. Thank you.
ಬಾಯ್.